ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಯಾರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಟರ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಮೂರು ಇಲ್ಲಾಂದರೆ ನಾಲ್ಕು ಚೈನ್ಗಳನ್ನು ತಗೋಬೇಕು ನೋಡಿ ಈ ರೀತಿ ನಾಲ್ಕು ಚೈನ್ನ ತೊಗೊಂಡಿದ್ದೀನಿ ಇದನ್ನು ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಮೀಡಿಯಂ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೀನಿ ನೀವು ಬೇಕು ಅಂದರೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ ಇನ್ಸರ್ಟ್ ಮಾಡಿ ಕರೆಕ್ಟಾಗಿ ಅದೇ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಬಟ್ಟೆಗೆ ಇನ್ನು ಲಾಕ್ ಮಾಡಬೇಕು ಅಂತ ಏನೂ ಇಲ್ಲ ನೋಡಿ ಈ ರೀತಿ ಕರೆಕ್ಟಾಗಿ ಅದೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಇವಾಗ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ಅಂದರೆ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಲಾಕ್ ಮಾಡೋ ಹಾಗಿಲ್ಲ ಕರೆಕ್ಟ್ ಆಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಂಡ್ರೆ ಆಯ್ತು ಈಗ ನಾವು ಎರಡು ಚೈನ್ ಗಳನ್ನ ತಗೋಬೇಕಾಗುತ್ತೆ ಒನ್ ಚೈನ್ ಟು ಚೈನ್ ಈ ರೀತಿ ಎರಡು ಚೈನ್ ನ ತಗೊಂಡು ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೋಬೇಕು ಈಗ ನೋಡಿ ಅಲ್ಲಿ ಬೀಡ್ಸ್ ಆದ್ಮೇಲೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲಿಂದನೇ ನಾವು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ಎರಡು ಚೈನು ಮತ್ತೆ ಒಂದು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಈ ರೀತಿ ನಾವು ಡಬಲ್ ಕ್ರೋಶ್ ತಗೊಳ್ಳೋದು ಇದೇ ತರ ಇಲ್ಲಿ ನಾವು ಒಂದು ಐದು ಅಂದ್ರೆ ಆರು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ನೀಟಾಗಿ ಎಲ್ಲಾದ್ರೂ ಸೇರಿಸ್ಕೊಂಡು ನಾನು ಇಲ್ಲಿ ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಐದು ಅಂದ್ರೆ ಆರು ಡಬಲ್ ಕ್ರೋಶಗಳನ್ನ ತಗೋಬಹುದು ಸ್ವಲ್ಪ ಗ್ಯಾಪ್ ಇದ್ರೂ ಸಾಕು ನಾವು ಆರಾಮಾಗಿ ಡಬಲ್ ಕ್ರೋಶಗಳನ್ನ ತಗೋಬಹುದು ಬೀಡ್ಸ್ ಇನ್ಸೆಟ್ ಮಾಡಿ ಮತ್ತೆ ನಾವು ಬಟ್ಟೆಗೆ ಲಾಕ್ ಮಾಡಿದ್ವಿ ಅದೇ ಗ್ಯಾಪ್ ಅಲ್ಲಿ ನಾವು ಮತ್ತೆ ಡಬಲ್ ಕ್ರೋಶಗಳನ್ನ ತಗೊಳ್ಳೋದು ಹಾಗೆ ಡಬಲ್ ಕ್ರೋಶಗಳನ್ನು ತಗೋಬೇಕಾದ್ರೆ ಎಲ್ಲ ಹತ್ರನೂ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಒಂದೇ ಸ್ಟೆಪ್ ಡಿಸೈನ್ ಇದು ಈಸಿ ಇದೆ ಬೇಗ ಹಾಕಿ ಮುಗಿಸ್ಕೋಬೋದು ಸಿಂಗಲ್ ಸ್ಟೆಪ್ಪಲ್ಲೇ ಮುಗ್ದೋಗುತ್ತೆ ಈ ಡಿಸೈನು ಇಲ್ಲಿ ನಾನು ಆರು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಬೇಕು ಅಂದರೆ ಐದು ಡಬಲ್ ಕ್ರೋಶ ಕೂಡ ತಗೋಬೋದು ಈ ರೀತಿ ಸ್ಟ್ಯಾಂಡಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ ನಮಗೆ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಎರಡು ಬೀಡ್ಸ್ಗಳನ್ನು ಗಳನ್ನ ಹಾಕಿರೋದ್ರಿಂದ ಆರ್ಚ್ ನ ಕರೆಕ್ಟ್ ಆಗಿ ಅದಕ್ಕೆ ಬರುತ್ತೆ ನೋಡ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಆರ್ಚ್ ಸ್ಟಿಫ್ ಆಗಿ ನಿಲ್ಲುತ್ತೆ ಈಗ ಥ್ರೆಡ್ ನ ಎಳ್ಕೊಂಡು ಮತ್ತೆ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಳ್ಳೋದು ನೀವು ಬೇಕು ಅಂದ್ರೆ ಚಿಕ್ಕ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬಹುದು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ಅದೇ ಪ್ಲೇಸಿಗೆ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಬ್ಯಾಕ್ ಸೈಡ್ ಇರೋ ಈ ಫ್ರಂಟ್ ಗೆ ಇಳ್ಕೊಂಡು ಎರಡೂ ಲೋಪಿಂದ ಥ್ರೆಡ್ ನ ಹೊರಗಡೆ ತಗೊಬಂದ್ರೆ ಆಯ್ತು ನೋಡಿ ಈ ಕಾಣಿಸುತ್ತೆ ನಮಗೆ ಈಗ ಎರಡು ಚೈನ್ ತಗೊಂಡು ಮತ್ತೆ ನಾವು ಥ್ರೆಡ್ನ ನ ಇಳ್ಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಗ್ಯಾಪ್ ಇರುತ್ತೆ ಬೀಡ್ಸ್ ಇನ್ಸರ್ಟ್ ಮಾಡಿರ್ತೀವಲ್ವಾ ನೆಕ್ಸ್ಟ್ ಆ ಗ್ಯಾಪಲ್ಲೇ ಹೋಗಿ ಒಳಗಡೆ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಎರಡು ಚೈನು ಒಂದು ಬೀಟ್ಸ್ ಇನ್ಸರ್ಟ್ ಮಾಡಿರ್ತೀವಿ ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ದೊಡ್ಡ ಬೀಟ್ಸ್ ಏನಿದೆ ಮೀಡಿಯಮ್ ಸೈಜ್ ಇದು ಆ ಗ್ಯಾಪಿಗೆ ಹೋಗಿ ನಾವಿಲ್ಲಿ ಐದು ಇಲ್ಲಾಂದರೆ ಆರು ಡಬಲ್ ಕ್ರೋಶಗಳನ್ನು ತಗೋಬಹುದು ತುಂಬಾ ಬೇಗ ಮುಗ್ದೋಗುತ್ತೆ ಡಿಫ್ರೆಂಟಾಗಿ ಆಗಿ ಒಂದು ಡಿಸೈನ್ ಬೇಗ ಹಾಕಿ ಮುಗಿಸ್ಕೋಬೇಕು ಅಂದ್ರೆ ಈ ರೀತಿ ಡಿಸೈನ್ ಟ್ರೈ ಮಾಡಿ ಫುಲ್ ಹಾಕ್ತೀನಿ ಅಂದರೆ ಒಂದು ಗಂಟೆ ಒಳಗಡೆ ಈ ಡಿಸೈನ್ ಹಾಕಿ ಮುಗಿಸ್ಕೋಬೋದು ಹಾಗೆ ಕುಚ್ ಕೂಡ ದೂರ ದೂರ ಕಟ್ಕೋಬೋದು ಏನನ್ನ ಹತ್ರನೇ ಬೇಕು ಅಂತ ಏನೂ ಇಲ್ಲ ದೂರ ದೂರ ಕಟ್ಕೋಬೋದು ಕುಚ್ಗಳನ್ನು ಹಾಗೆ ಒಂದು ಆರ್ಚ್ ಆದಮೇಲೆ ಕುಚ್ ಬೇಕು ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದೆರಡು ಮೂರು ಆರ್ಚ್ಗಳಾದ ಮೇಲೆ ಕುಚ್ನ ಕಟ್ಕೊಳ್ತಾ ಇದ್ದೀನಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈ ತರ ಸ್ಟಿಫ್ ಆಗಿ ನಿಲ್ಲುತ್ತೆ ಡಿಸೈನು ಕ್ರಿಸ್ಟಲ್ ಬಿಟ್ಸ್ ಹಾಕಿದ್ರೆ ಇನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಮೂರು ಆದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ನಾಲ್ಕು ಚೈನ್ಗಳನ್ನು ಗಳನ್ನ ತಗೋಬೇಕು ಈ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಬೇಕು ಅಂದರೆ ಒಂದು ಐದಾರು ಮೇಲೆ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು ಯಾಕಂದರೆ ಒಂದೊಂದು ಸಲ ಜಾಸ್ತಿ ಟೈಮ್ ಇರಲ್ಲ ಆ ಡಿಸೈನ್ನ ಬೇಗ ಹಾಕಿ ಮುಗಿಸ್ಕೋಬೇಕು ಅಂತ ಇರ್ತೀವಿ ಆವಾಗ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ಒಂದು ಸ್ಯಾರಿಗೆ ಒಂದು ಗಂಟೆ ಒಳಗಡೆ ಈ ಡಿಸೈನ್ನ ಹಾಕಿ ಮುಗಿಸ್ಕೋಬೋದು ನೋಡಿ ಈ ಥರ ದೂರ ದೂರಕ್ಕೆ ಬರುತ್ತೆ ನಮಗೆ ಆರ್ಚ್ಗಳು ನೆಕ್ಸ್ಟು ಇಲ್ಲಿ ಮೂರು ಇಲ್ಲ ನಾಲ್ಕು ಚೈನ್ಗಳನ್ನು ತೊಗೋಬೇಕು ಇದಾದ ಮೇಲೆ ಬಟ್ಟೆಗೆ ಲಾಕ್ ಮಾಡಿ ಎರಡೂ ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡನ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ತುಂಬನೇ ಬೇಗ ಹಾಕಿ ಮುಗಿಸ್ಕೋಬೋದು ಕೆಲವೊಂದು ಸಲ ನಮಗೂ ಟೈಮ್ ಇರಲ್ಲ ಹಾಗೆ ಸ್ಯಾರಿ ಕೊಟ್ಟಿರ್ತಾರೆ ಕೆಲವರು ಅವರಿಗೂ ಡಿಸೈನ್ ಬೇಗ ಬೇಕು ಅಂತ ಹೇಳಿರ್ತಾರೆ ಅವಾಗ ಅವರು ಕೂಡ ಕಾಂಪ್ರಮೈಸ್ ಆಗ್ತಾರೆ ಚಿಕ್ಕ ಡಿಸೈನ್ನ ಹಾಕ್ಕೊಡ್ತೀವಿ ಅಂದರೆ ಅಂಥ ಟೈಮಲ್ಲೆಲ್ಲ ನೀವು ಈ ರೀತಿ ಡಿಸೈನ ಟ್ರೈ ಮಾಡ್ಕೋಬೋದು ಹಾಗೆ ಕ್ರಿಸ್ಟಲ್ ಬೀಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಬೀಟ್ಸ್ ಆಗಿರ್ಬೋದು ಇಲ್ಲ ಸಿಲ್ವರ್ ಬೀಟ್ಸ್ ಕ್ರಿಸ್ಟಲ್ ಬೀಟ್ಸ್ ಬರುತ್ತೆ ಅಲ್ವಾ ಅದನ್ನು ಹಾಕಿದ್ರೆ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನಿಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ಕುಚ್ಚಿಗೆ ನಾನು ಸಿಕ್ಸ್ಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ನ ಪಾಸ್ ಮಾಡಿಕೊಂಡು ಎಷ್ಟುದ್ದ ಬೇಕು ಅಷ್ಟುದ ನೋಡಿ ಕಟ್ ಮಾಡ್ಕೊಳ್ಳಿ ಥ್ರೆಡ್ ನ ತುಂಬ ತುಂಬಾ ಉದ್ದ ಬೇಕಾಗಿಲ್ಲ ನೋಡ್ಕೊಂಡು ನೀವು ಕುಚ್ಚನ್ನ ಕಟ್ಕೋಬಹುದು ಹಾಗೆ ಸರಿ ಥ್ರೆಡ್ ನ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ತಿ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ತರ ಕಟ್ಟಿ ಫ್ರಂಟ್ ಅಲ್ಲಿರೋ ಝರಿ ಥ್ರೆಡ್ ನ ಬ್ಯಾಕಿಗೆ ಇಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಹಾಕ್ಕೋಬೇಕು ಹಾಗೆ ಸರಿ ಥ್ರೆಡ್ ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಎಕ್ಸ್ಟ್ರಾತ್ರ ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ನೀವು ಬೇಬಿ ಕುಚ್ಚು ಕೂಡ ಇದೇ ಥರ ಕಟ್ಕೋಬೋದು ಫಾಸ್ಟಾಗಿ ನಾವು ಡಿಸಾನ ಹಾಕಿ ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದನ್ನು ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಮಾಡ್ಕೋಬೋದು ಸಿಂಪಲ್ ಆಗಿ ಒಂದು ಡಿಸೈನ್ ಬೇಕು ಹಾಗೆ ಬೇಗ ಕೂಡ ಡಿಸೈನ್ ಹಾಕಿ ಮುಗಿಸ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಈಸಿ ಇದೆ ಹಾಗೆ ಬೇಗ ಹಾಕಿ ಮುಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಈ ಡಿಸೈನಿಗೆ ತ್ರೀ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು